ನಮಸ್ಕಾರ. ರಾಜ್ಯದಲ್ಲಿ ವಿಶೇಷವಾಗಿ ಪೋಷಕರು ಮತ್ತು ಶಿಕ್ಷಕರು ಒಂದೆರಡು ವಿಚಾರಗಳ ಬಗ್ಗೆ ನನಗೆ ಅನೇಕ ಮೆಸೇಜ್ಗಳನ್ನ ಅನೇಕ ವಾಟ್ಸಪ್ ಮುಖಾಂತರ ಕಳಿಸ್ತಾ ಇದ್ದರು. ಸೋ ಆ ಕುರಿತು ಇವತ್ತು ನಮ್ಮ ಇಲಾಖೆಯ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಇಲಾಖೆಯ ಶಿಕ್ಷಣ ಆಯುಕ್ತರು ಮತ್ತು ಇಲಾಖೆಯ ನಿರ್ದೇಶಕರು ಡೆಪ್ಯೂಟಿ ಡೈರೆಕ್ಟರ್ಸ್ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಎರಡು ವಿಚಾರದ ಬಗ್ಗೆ ನಾನು ನಿರ್ಧಾರನ ಪ್ರಕಟಿಸೋಕ್ಕೋಸ್ಕರ ನಮ್ಮ ಈ ಫೇಸ್ಬುಕ್ ಲೈವ್ ಮುಖಾಂತರ ಬಂದಿದ್ದೀನಿ. ಮೊದಲನೇದು, ರಾಜ್ಯದ ಎಲ್ಲ ಶಿಕ್ಷಕರಿಗೆ ನಾವು ನಾಳೆ 31ನೇ ತಾರೀಕಿನವರೆಗೂ ರಜೆಯನ್ನು ಘೋಷಿಸಿದ್ವಿ. ಅವ್ರಿಗೆಲ್ಲ ಒಂದಷ್ಟು ಏನೇನು ಕೆಲಸ ಮಾಡಬೇಕು ಅಂತ ಕೊಟ್ಟು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಹೇಳಿ, ಅಂದರೆ ಯಾವುದೇ ಕಾರಣಕ್ಕೆ ಊರನ್ನ ನಿಮ್ಮ ಹೆಡ್ ಕ್ವಾರ್ಟರ್ಸ್ನ ಬಿಡಬಾರ್ದು, ಸರ್ಕಾರ ಯಾವಲ್ಲೇ ಕೇಳಿದ್ರು ಕೂಡ ನೀವು ಸ್ಪಂದಿಸೋದಕ್ಕೆ ತಯಾರಿರಬೇಕು ಅಂತ ಹೇಳಿ ನಾವು ರಜೆಯನ್ನು ನಾಳೆವರೆಗೂ ನಾವು ಘೋಷಿಸಿದ್ವಿ. ಈಗ ಇಡೀ ದೇಶದಲ್ಲಿ ಲಾಕ್ಡೌನ್ ಆಗಿರೋ ಹಿನ್ನೆಲೆಯಲ್ಲಿ, 14ನೇ ತಾರೀಕಿನವರೆಗೂ ಲಾಕ್ಡೌನ್ ಆಗಿರೋ ಹಿನ್ನೆಲೆಯಲ್ಲಿ ನಾವೇನು 31ನೇ ತಾರೀಕಿನವರೆಗೂ ರಜೆನ ಘೋಷಿಸಿದ್ವು, ವರ್ಕ್ ಫ್ರಮ್ ಹೋಮ್ ಅವಧಿ ನಾವು ಘೋಷಣೆ ಮಾಡಿದ್ವು, ಅದನ್ನು 11ನೇ ತಾರೀಕಿನವರೆಗೂ ನಾವಿದನ್ನು ವಿಸ್ತರಿಸಿದ್ದೀವಿ. ಸೊ 11ನೇ ತಾರೀಕಿನವರೆಗೂ ರಾಜ್ಯದ ಎಲ್ಲ ಶಿಕ್ಷಕರಿಗೆ, ಪ್ರಾಥಮಿಕ ಪ್ರೌಢ ಶಾಲೆಗಳ ಶಿಕ್ಷಕರಿಗೆ ರಜೆಯನ್ನು ವಿಸ್ತರಿಸಿದ್ದೀವಿ. ಮತ್ತು ಏನು, ನಮ್ಮ ಇಲಾಖೆಯಿಂದ ಒಂದಷ್ಟು ಕಾರ್ಯಕ್ರಮಗಳನ್ನ ನಿಮಗೆಲ್ಲ ಕೊಟ್ಟಿದ್ವು ವರ್ಕ್ ಫ್ರಮ್ ಹೋಮ್ ಅಂತ. ಸೊ ದಯವಿಟ್ಟು ಆ ಒಂದು ಕಾರ್ಯವನ್ನು 11ನೇ ತಾರೀಕಿನವರೆಗೂ ನೀವು ದಯವಿಟ್ಟು ಅದನ್ನು ಗಮನ ಕೊಟ್ಟು ಆ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ಈ ಅವಧಿಯಲ್ಲಿ ಇನ್ನೊಂದು ಸಲ ಹೇಳ್ತೀನಿ, ಈ ಅವಧಿಯಲ್ಲಿ ಶಿಕ್ಷಕರು ತಮ್ಮ ಕೇಂದ್ರ ಸ್ಥಾನವನ್ನು ದಯವಿಟ್ಟು ಬಿಡಬಾರ್ದು. ನಿಮ್ಗೆ ಗೊತ್ತು, ಇಡೀ ದೇಶ ಇವತ್ತು ಈ ಕರೋನಾ ವೈರಸ್, ಆ COVID-19 ಇದರ ವಿರುದ್ಧ ಒಂದು ದೊಡ್ಡ ಸಮರವನ್ನೇ ಇವತ್ತು ಸಾರಿದೆ. ಸೊ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಈ ಯುದ್ಧದಲ್ಲಿ ಪಾಲ್ಗೊಳ್ಳೋಕ್ಕೆ ತಯಾರಿರಬೇಕು. ಸೊ ಯಾವ ಸಮಯದಲ್ಲಿ ಇಲಾಖೆಯಿಂದ ತುರ್ತು ಕರೆ ಬರುತ್ತದೆ, ಆ ತುರ್ತು ಅಗತ್ಯತೆ ಬರುತ್ತೆ, ಅದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ನೀವು ನಿಮ್ಮ ಕೇಂದ್ರ ಸ್ಥಾನದಲ್ಲಿರಬೇಕು. ಮತ್ತು ಇವತ್ತಿನ ಒಟ್ಟು ಒಂದು ಸಾಮಾಜಿಕ ವಿಷಮ ಪರಿಸ್ಥಿತಿ ಇದೆ. ಈ ವಿಷಮ ಪರಿಸ್ಥಿತಿಯಲ್ಲಿ ನಮಗೆ ಕೊಡಬಹುದಾದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಬೇಕು, ಆ ಕಾರ್ಯವನ್ನು ಮಾಡಬೇಕು. ಇದೊಂದು ರಾಷ್ಟ್ರೀಯ ಅಗತ್ಯತೆ. ನಾವ್ಯಾರು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿರಲಿಲ್ಲ. ಸೊ ಇವತ್ತೊಂದು ಅದಕ್ಕೂ ಮೀರಿದ ಒಂದು ಪ್ರಸಂಗ ಇಡೀ ಪ್ರಪಂಚಕ್ಕೆ ಬಂದಿದೆ. ಸೊ ಇಂಥ ಪ್ರಸಂಗದಲ್ಲಿ ನಮ್ಮ ಅಗತ್ಯತೆ ಬಗ್ಗೆ ಏನಾದರೂ ಕೂಡ ಕರೆ ಬಂದರೆ ನಾವು ಒಂಚೂರು ಕೂಡ ಹಿಂಜರಿದ್ದೇನೆ. ಇದೊಂದು ರಾಷ್ಟ್ರೀಯ ಕಾರ್ಯ, ಒಂದು ಮಹತ್ವದ ಕಾರ್ಯ, ಒಂದು ಪವಿತ್ರವಾದ ಕಾರ್ಯ ಅಂತ ತಿಳ್ಕೊಂಡು ಆ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕಾಗುತ್ತೆ. ಇನ್ನು ಎರಡನೆಯದು, ಕಳೆದ ಕೆಲವು ದಿನಗಳಿಂದ ಅನೇಕ ಪೋಷಕರು ನನಗೆ ಫೋನ್ ಮಾಡಿದ್ದಾರೆ, ಅನೇಕ ಪೋಷಕರು ನನಗೆ ಸಂದೇಶಗಳನ್ನ ಕಳಿಸಿದ್ದಾರೆ ವಾಟ್ಸಪ್ ಮುಖಾಂತರ, ತಮ್ಮ ಸಮಸ್ಯೆಗಳನ್ನ ಇಲ್ಲಿ ಹೇಳ್ಕೊಂಡಿದ್ದಾರೆ. ಈಗಾಗಲೇ ನಮ್ಮ ಇಲಾಖೆಯಿಂದ ಒಂದು ಸೂಚನೆಯನ್ನು ನಾವು ಹೊರಡಿಸಿದ್ವು. ಇವತ್ತು ದೇಶಾದ್ಯಂತ ಇರುವ ತುರ್ತು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ, ಈ ಕೊರೋನಾ ವೈರಸ್ ಕಾರಣದಿಂದ ಏನು ತುರ್ತು ಪರಿಸ್ಥಿತಿ ಉದ್ಭವ ಆಗಿದೆ, ಆ ಹಿನ್ನೆಲೆಯಲ್ಲಿ 2020-21ನೇ ಸಾಲಿನ 2020-21 ಸಾಲಿನ ಶಾಲೆಯ ಮಕ್ಕಳ ದಾಖಲಾತಿನ ನಾವು ಮುಂದೂಡಬೇಕು ಅಂತ ಒಂದು ನಮ್ಮ ಶಿಕ್ಷಣ ಇಲಾಖೆಯಿಂದ ಸೂಚನೆ ಕೊಟ್ಟಿದ್ದು.
ಈಗಾಗಲೇ ಸರ್ಕಾರದಿಂದ ನಾಗರಿಕರಿಗೆ ಅನುಕೂಲ ಆಗಂತ ಅನೇಕ ಕಾರ್ಯಕ್ರಮನ ಇವತ್ತು ಘೋಷಿಸಿದೆ ಯಾಕಂದ್ರೆ ಈ ಸಮಯದಲ್ಲಿ ಅನೇಕರಿಗೆ ವೇತನ ಇಲ್ಲ ಕೆಲಸ ಇಲ್ಲ ಕುಟುಂಬಗಳು ಜರ್ಜರಿತ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಉಪಕ್ರಮಗಳನ್ನ ಸರ್ಕಾರ ಘೋಷಿಸಿದೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಹೇಳಿದ್ವು ದಾಖಲಾತಿನ ಪ್ರಾರಂಭ ಮಾಡಬಾರದು ಮುಂದಿನ ಘೋಷಣೆವರೆಗೂ ಜೊತೆಗೆ ಶುಲ್ಕಕ್ಕೆ ಎಲ್ಲೂ ಕೂಡ ಒತ್ತಡ ಹೇರಬಾರದು ಅಂತ ಸ್ಪಷ್ಟವಾದ ಒಂದು ಸೂಚನೆ ಕೊಟ್ಟಿದ್ವಿ ಆದರೂ ಕೂಡ ಖಾಸಗಿ ಶಾಲೆಯ ಆಡಳಿತ ಮಂಡಳಿಗಳು ಎಲ್ಲರೂ ಅಲ್ಲ ಕೆಲ ಖಾಸಗಿ ಶಾಲೆಯ ಆಡಳಿತ ಮಂಡಳಿಗಳು 2020-21 ಸಾಲಿಗೆ 2020-21 ಈ ಒಂದು ಸಾಲಿನಿದೆ ಶೈಕ್ಷಣಿಕ ವರ್ಷ ಈ ಸಾಲಿಗೆ ಅದೇ ಶಾಲೆಯ ಮುಂದಿನ ತರಗತಿಗಳಿಗೆ ದಾಖಲಾಗುವ ವಿದ್ಯಾರ್ಥಿಗಳ ಶುಲ್ಕವನ್ನು ಫೀಸ್ನ April 7 ಒಳಗಡೆ ಕಟ್ಟಬೇಕು April 15 ಒಳಗಡೆ ಕಟ್ಟಬೇಕು ಅಂತ ನೋಟಿಸ್ ಅನ್ನು ಇವತ್ತು ಕೊಡ್ತಾ ಇದ್ದಾರೆ ಕೇವಲ ನೋಟಿಸ್ ಕೊಡ್ತಾ ಇಲ್ಲ ಪ್ರತಿಯೊಬ್ಬ ಪೋಷಕರಿಗೆ SMS ಮುಖಾಂತರ ಸಂದೇಶ ಕಳಿಸ್ತಾ ಇದ್ದಾರೆ ನೀವೇನಾದ್ರೂ ಫೀಸ್ ಕಟ್ಟದೇ ಇದ್ರೆ ಪ್ರತಿ ದಿವಸಕ್ಕೆ 100 ರೂಪಾಯಿ ಫೈನ್ ಕಟ್ಟಬೇಕು ಪ್ರತಿ ದಿವಸಕ್ಕೆ 50 ರೂಪಾಯಿ ಫೈನ್ ಕೊಡಬೇಕು ಅಂತ ಅವರವ್ರ ಇಚ್ಛಾನುಸಾರ ಈ ರೀತಿ ಒಂದು ಮೆಸೇಜ್ ಅನ್ನ ಶಾಲೆಗಳಿಂದ ಬಂದಿರೋದನ್ನ ನನ್ನ ಗಮನಕ್ಕೆ ಇವತ್ತು ಪೋಷಕರು ತಂದಿದ್ದಾರೆ ನನಗನ್ಸುತ್ತೆ ಇವತ್ತಿನ ದೇಶದ ಪ್ರಪಂಚದ ಪರಿಸ್ಥಿತಿನಲ್ಲಿ ಶಾಲೆಗಳು ಇದನ್ನ ಮಾಡ್ತಾ ಇರೋದು ನಾನು ಅಪರಾಧ ಅಂತ ಹೇಳಿದ್ರೆ ತಪ್ಪಾಗಲಾರದು ಶಾಲಾ ವ್ಯವಸ್ಥಾಪಕ ಮಂಡಳಿಗಳಿಗೂ ಕೂಡ ಸ್ವಲ್ಪ ಹೃದಯ ಅನ್ನೋದು ಇರಬೇಕು ಅನೇಕ ಕುಟುಂಬಗಳು ಇವತ್ತು ಕೆಲಸ ಇಲ್ಲದೇನೆ ನಿರ್ದಿಷ್ಟ ವೇತನ ಇಲ್ಲದೇನೆ ಮನೆ ಒಳಗಡೆನೆ ಕೂತಿದ್ದಾರೆ ಇಂಥ ಸಂದರ್ಭದಲ್ಲಿ ಫೀಸ್ನ ಕಟ್ಟಬೇಕು ಇಂಥ ದಿವಸಗಳೇ ಕಟ್ಟಬೇಕು ಇಲ್ಲದೇ ನಾವು ಫೈನ್ ಹಾಕ್ತೀವಿ ಅನ್ನೋದು ಇದು ಶೋಭೆ ತರೋದಿಲ್ಲ ಯಾವುದೇ ಶಾಲೆಗೆ ಅದರಲ್ಲೂ ಕೂಡ ಮಕ್ಕಳಿಗೆ ಶಿಕ್ಷಣ ನೀಡಬೇಕಾದ ಜವಾಬ್ದಾರಿ ಇರುವ ಯಾವುದೇ ಶಾಲೆಗೆ ಶೋಭೆ ತರೋದಿಲ್ಲ ಆದುದರಿಂದ ನಾವು ಹೇಳಿದ್ದೀವಿ ರಾಜ್ಯದಲ್ಲಿ ಯಾವುದೇ ಅದು CBSE ಇರ್ಬೋದು ಸ್ಟೇಟ್ ಸಿಲೆಬಸ್ ಇರ್ಬೋದು ICSE ಇರ್ಬೋದು ಯಾವುದೇ ಪಠ್ಯಕ್ರಮ ಇರ್ಬೋದು ಯಾರೂ ಕೂಡ ಮಕ್ಕಳಿಗೆ ಆ ಮಕ್ಕಳಿಗೆ ಪ್ರಮೋಷನ್ ಕೊಡೋದಿರ್ಬೋದು ಮುಂದಿನ ತರಗತಿಗೆ ಹೋಗೋ ಒಂದು ಸಂದರ್ಭ ಇರ್ಬೋದು ಅಥವಾ ಅಡ್ಮಿಷನ್ ಇರ್ಬೋದು ಈಗ ನಾವು ಇಂಥ ದಿವಸ ದಾಖಲಾತು ಮಾಡ್ಕೋತೀವಿ ಫೀಸನ್ನು ಇಂಥ ದಿವಸ ಕಟ್ಟಬೇಕು ಅಂತ ಬಲವಂತ ಮಾಡೋದಕ್ಕೆ ಯಾವುದೇ ಶಾಲೆಗೆ ಹಕ್ಕಿಲ್ಲ ಯು ಆರ್ ನಾಟ್ ಫ್ರೀ ಟು ಫೋರ್ಸ್ ದ ಪೇರೆಂಟ್ಸ್ ಟು ಪೇ ದ ಫೀಸ್ ವಿತಿನ್ ಎ ಫಿಕ್ಸ್ಡ್ ಟೈಮ್ ಸೊ ನಾವು ಮತ್ತೊಂದು ಸಲ ಇವತ್ತು ಸೂಚನೆ ಮೂಲಕ ಸ್ಪಷ್ಟಗೊಳಿಸ್ತಾ ಇದ್ದೀವಿ ಯಾವ ಶಾಲೆನೂ ಕೂಡ April 7, April 15, April 20 ಇದರೊಳಗಡೆ ಫೀಸ್ ಕಟ್ಟಬೇಕು ಅಂತ ಫೋರ್ಸ್ ಮಾಡೋಂಗಿಲ್ಲ ಸರ್ಕಾರ ಈ ಎಲ್ಲ ವಾತಾವರಣನ ಅವಲೋಕನ ಮಾಡಿದ ಮೇಲೆ ಪರಿಸ್ಥಿತಿ ತಹಬಂದಿಗೆ ಬಂದ ಮೇಲೆ ನಾವು ಮುಂದಿನ ದಿನಾಂಕವನ್ನು ಘೋಷಣೆ ಮಾಡ್ತೀವಿ ಆಗ ಈ ಪ್ರಕ್ರಿಯೆ ಈ ದಾಖಲಾತಿ ಫೀಸು ತಗೊಳ್ಳೋದು ಆ ಪ್ರಕ್ರಿಯೆನ ಪ್ರಾರಂಭ ಮಾಡಬೇಕೇ ಹೊರತು ಈಗ ಯಾರೂ ಕೂಡ ಮಾಡೋ ಹಾಗಿಲ್ಲ ಅಂತ ಶಿಕ್ಷಣ ಇಲಾಖೆ ಮತ್ತೆ ಸ್ಪಷ್ಟಗೊಳಿಸ್ತಾ ಇದೆ ಆದರೂ ಕೂಡ ಯಾರಾದರೂ ನಾವು ತಗೊಂಡೇ ತಗೊಳ್ತೀವಿ ನಾವು ಸರ್ಕಾರದ ನಿಯಮಗಳನ್ನ ನಾವು ಪಾಲಿಸೋದಿಲ್ಲ ಅಂತ ಉದ್ದಟದಾತನ ತೋರಿಸಿದ್ರೆ ನಮ್ಮದೇ ಸಾಮ್ರಾಜ್ಯ ಬೇರೆ ಅಂತ ಉದ್ದಟದಾತನ ತೋರಿಸಿದ್ರೆ ಸರ್ಕಾರ ಅನಿವಾರ್ಯವಾಗಿ ಅಂತ ಶಾಲೆಗಳ ಮೇಲೆ ಕ್ರಮ ತಗೊಳ್ಳೋ ಒಂದು ಸ್ಥಿತಿ ಬರ್ತದೆ ವಿ ವಿಲ್ ಪ್ರೊಸೀಡ್ ಅಗೇನ್ಸ್ಟ್ ಸಚ್ ಸ್ಕೂಲ್ಸ್ 3-4 ನಮ್ಮ ಹತ್ರ ಅವಕಾಶ ಇದೆ ಒಂದು ಶಾಲೆಯ ಮಾನ್ಯತೆನೇ ರದ್ದು ಮಾಡಬಹುದು ಮಾಡ್ತೀವಿ ಅಗತ್ಯ ಬಂದರೆ ಇಲ್ಲದೇ ಇದ್ರೆ ಶಾಲೆ ಮೇಲೆ ನಾವು
ವಿಪರೀತ ಪ್ರಮಾಣದ ದಂಡವನ್ನು ನಾವು ಹೇರ್ತೀವಿ. ನಿಮಗೆ ಗೊತ್ತಿದೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ 1897ರಲ್ಲಿ ಸಾಂಕ್ರಾಮಿಕ ರೋಗಗಳ ಅಧಿನಿಯಮ ಒಂದು ಆಕ್ಟ್ ಇದೆ. ಆ ಸಾಂಕ್ರಾಮಿಕ ರೋಗಗಳ ಅಧಿನಿಯಮದ ಅಡಿಯಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಅವಕಾಶ ಇದೆ ಇಂಥ ಉದ್ದಟತನ ತೋರಿಸೋ ಶಾಲೆಗಳ ಮೇಲೆ. ಸೊ ಆ ಕ್ರಮವನ್ನು ನಾವು ತಗೊಳ್ಳೋದಕ್ಕೆ ಹಿಂಜರಿಯೋದಿಲ್ಲ. ಆದರೆ ದಯವಿಟ್ಟು ಯಾವುದೇ ಶಾಲೆ ಅದಕ್ಕೆ ಅವಕಾಶ ಕೊಡಬೇಡಿ. ಆ ಮಕ್ಕಳು ನಿಮ್ಮ ಮಕ್ಕಳು, ಪೋಷಕರು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ನಿಮ್ಮ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಪಡಿಬೇಕು ಅಂತ ಕಳಿಸ್ತಾ ಇದ್ದಾರೆ. ಒಂದ್ಸಲ ನಿಮ್ಮ ಶಾಲೆಗೆ ಬಂದ ಮೇಲೆ ಅವರು ನಿಮ್ಮ ಮಕ್ಕಳು ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಆ ಮಕ್ಕಳ ಭವಿಷ್ಯದ ಜೊತೆ, ಆ ಪೋಷಕರ ಜೀವನದ ಜೊತೆ ಯಾರೂ ಕೂಡ ಚೆಲ್ಲಾಟ ಆಡಬೇಡಿ. ಸೊ ಆದುದರಿಂದ ಇನ್ನು ಯಾವುದಾದ್ರು ಶಾಲೆ 20-21ನೇ ಸಾಲಿನ ಶುಲ್ಕ ಪಾವನಿ ಮಾಡಬೇಕು ಅಂತ ಕೊಟ್ಟಿದ್ರೆ ಅದನ್ನು ವಾಪಸ್ ತಗೊಳ್ಳಿ. ಆ ಒಂದು ಸೂಚನೆಯನ್ನು ವಾಪಸ್ ತಗೊಳ್ಬೇಕು. ಮತ್ತು ಸರ್ಕಾರದಿಂದ ಮುಂದಿನ ಆದೇಶ ಸೂಚನೆ ಬರೋರು ಈ ಒಟ್ಟು ಪ್ರಕ್ರಿಯೆನ ಮುಂದೂಡಬೇಕು ಅಂತ ನಾನು ರಾಜ್ಯದ ಶಿಕ್ಷಣ ಸಚಿವನಾಗಿ ನಿಮ್ಮೆಲ್ಲರಿಗೂ ಕೂಡ ಸೂಚನೆ ಕೊಡ್ತಾ ಇದ್ದೀನಿ. ಇದೊಂದು ಸಂಕಷ್ಟದ ಪರಿಸ್ಥಿತಿ, ದೇಶ ಪ್ರಪಂಚ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ. ನಾವು ಈ ಸಂಕಷ್ಟದ ಪರಿಸ್ಥಿತಿಯನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಈ ವಿಷಮ ಪರಿಸ್ಥಿತಿನ ಎದುರಿಸಬೇಕಾಗಿದೆ. ಸೊ ಆದುದರಿಂದ ನನಗೆ ವಿಶ್ವಾಸ ಇರೋದು ನಮ್ಮ ರಾಜ್ಯದಲ್ಲಿರುವ ಎಲ್ಲ ಶಾಲೆಗಳು ಜವಾಬ್ದಾರಿಯುತ ಸಂಸ್ಥೆಗಳು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯು ಹ್ಯಾವ್ ಟು ಟೀಚ್ ರೆಸ್ಪಾನ್ಸಿಬಿಲಿಟಿ ಟು ಯುವರ್ ಸ್ಟೂಡೆಂಟ್ಸ್. ಅನ್ಲೆಸ್ ಯು ಆರ್ ರೆಸ್ಪಾನ್ಸಿಬಲ್, ಹೌ ಕೆನ್ ಯು ಟೀಚ್? ಸೊ ಆದುದರಿಂದ ಇಂಥ ಒಂದು ಸನ್ನಿವೇಶದಲ್ಲಿ ನಿಮ್ಮ ಜವಾಬ್ದಾರಿನ ಅರ್ಥ ಮಾಡಿಕೊಂಡು, ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನೀವು ಮುಂದಿನ ಹೆಜ್ಜೆ ಇಡಬೇಕು. ಯಾರಾದರೂ ಒಂದೊಮ್ಮೆ ಇವತ್ತು ಸರ್ಕಾರ ಹೊರಡಿಸಿರುವ ಆದೇಶವನ್ನು, ಸ್ಪಷ್ಟೀಕರಣ ಹೊಂದಿರುವ ಆದೇಶವನ್ನು ಉಲ್ಲಂಘಿಸಿದಲ್ಲಿ ಅದಕ್ಕೆ ಕಾರಣ ಅದನ್ನು ಅದರಿಂದ ಉಂಟಾಗುವ ಪರಿಣಾಮ ಎದುರಿಸೋದಕ್ಕೆ ನೀವೇ ಕಾರಣಕರ್ತರಾಗ್ತೀರಾ. ದಯವಿಟ್ಟು ನಮ್ಮ ಮಕ್ಕಳ ಬಗ್ಗೆ, ಆ ಕಷ್ಟದಲ್ಲಿರೋ ಪೋಷಕರ ಬಗ್ಗೆ ಕಾಳಜಿ ವಹಿಸಿ ಯಾವುದೇ ಶಾಲೆ ಯಾವುದೇ ಮಗುಗೆ ಇಂತಿಷ್ಟ ದಿನದಲ್ಲಿ ಫೀಸ್ ಕಟ್ಟಬೇಕು, ಕಟ್ಟದೇ ಇದ್ರೆ ಫೈನ್ ಹಾಕ್ತೀವಿ ಅನ್ನೋ ಆ ಒಂದು ಮನಸ್ಥಿತಿನೇ ನೀವು ತೊಡೆದಾಕ್ಬಿಡಿ. ಯಾರು ಕೂಡ ಸೂಚನೆ ಹೊಡಿಸಬಾರ್ದು, ಸೂಚನೆ ಹೊಡಿಸಿದ್ರೆ ಅದನ್ನು ವಾಪಸ್ ತೊಗೊಳ್ಬೇಕು. ಸೊ ಈ ರೀತಿ ಶಿಕ್ಷಕರಿಗೆ ರಜೆ ವಿಸ್ತರಿಸಿರೋದು ಮತ್ತು ಶಾಲೆಗಳು ಯಾವುದೇ ಕಾರಣಕ್ಕೆ ಫೀಸು ದಾಖಲಾತಿ ಇಂಥ ದಿನದಲ್ಲಿ ಒಳಗಡೆ ಮಾಡ್ತೀನಿ ಅನ್ನೋ ಒಂದು ಸೂಚನೆಯನ್ನು ಕೊಡಿಸೋದು ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ನಾನು ತಮ್ಮ ಮುಂದೆ ಬಂದಿದ್ದೀನಿ. ಎಲ್ಲ ವಿಚಾರಗಳು ಕೂಡ ಸ್ಪಷ್ಟವಾಗಿ ಹೇಳಿದೆ. ಇದನ್ನು ತಾವೆಲ್ಲರೂ ಕೂಡ ಪಾಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.